ಭ್ರಾತಾತ್ಮ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 20ನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸರ್, ನಂಬಲ್ ಕಾಪಿನೇ ಬೇರೆ ಅದ, ನಿಂಬಲ್ಲೇ ಬೇರೆ ಅದ. ಸನ್ಮಾನ್ಯ ಅಧ್ಯಕ್ಷರೇ, ಒತ್ತಿರಿ ಬೇರೆ, ಒತ್ತಿರಿ ಬೇರೆ. ಸಂವಿಧಾನವನ್ನ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಧ್ಯಕ್ಷರೇ, ಇದಕ್ಕೆ ನಮ್ ತೀವ್ರ ವಿರೋಧ ಇದೆ. ನೀವು ಅಲ್ಲಿ ಓದಿದ್ದಕ್ಕೂ ಇಲ್ಲಿ ನಮ್ ಕೊಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ, ಅದು ಸರಿಪಡಿಸ್ಕೊಳ್ಳಿ. ಹೌದು, ಒತ್ತಿರಿ ಬೇರೆ, ಇದು ಕೊಟ್ಟಿದ್ರಿ ಬೇರೆ. ಇಲ್ಲ ಇಲ್ಲ, ಸರಿ ಮಾಡೋದಿಲ್ಲ. ನೀವು ಇನ್ ಅಕಾರ್ಡಿಂಗ್ ಟು ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ. ನಿಮಗೂ ಅದೇ ಓದ್ಬೇಕು ಸಂವಿಧಾನ, ಬಸವನಗೌಡರು ಅದೇ ಓದ್ಬೇಕು, ಸಿದ್ದರಾಮಯ್ಯನವರು ಅದೇ ಓದ್ಬೇಕು. ಹೇಳಿರಲ್ಲ, ಎಲ್ಲರಿಗೂ ಫ್ರೀ ಆಗ್ತದೆ. ಸಂವಿಧಾನ ಆಶಯನ ಬೇರೆ ರೀತಿ ಬರೆದ್ರೆ ಹೆಂಗ್ ನೀವು? ಓಕೆ ಅಧ್ಯಕ್ಷ, ಆಯ್ತು. ಮೂಲ ಆಶಯ ಎಲ್ಲೂ ಬದಲಾವಣೆ ಆಗಬಾರ್ದು. ಈಗ ನಮಗ್ ಕೊಟ್ಟಿರ್ತಕ್ಕಂಥದ್ದು ಅದು ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಥ ಒಂದೇನೆ, ಎರಡು ಅರ್ಥ ಒಂದೇನೆ. ಈಗ ಅಧ್ಯಯನ ಮಾಡಿ ಅತ್ಯಂತ ಜಾಗ್ರತೆಯಿಂದ ಬಾಬಾ ಸಾಹೇಬರು ಬರೆದಾರೆ. ಆ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಓದಬೇಕು ಹೊರತು ನಮಗ್ ತಿಳಿದಂಗೆ ತಿಳಿದಂಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋದ್ರೆ ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಅಧ್ಯಕ್ಷರೇ. ಈಗ ನಮಗೆಲ್ಲರಿಗೂ ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ, ನಾನು ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ, ನಾನು ವಿನಂತಿ ಮಾಡ್ಕೋತೀನಿ. ಇನ್ನೊಮ್ಮೆ ಸಮಗ್ರವಾಗಿ ನಿಮಗೆ ಕನ್ನಡ ಪೂರ್ತಿ ಬರ್ತಾ ಇದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ನಾವು ಬಾಯಲ್ಲಿ. ಈಗ ನೀವು ಮಾತುಗಳು ಆದ ಕನ್ನಡ ಭೂತದ ಬಾಳೆ ಆಗಬಾರದು. ಈಗ ಅಲ್ಲ, ದಯವಿಟ್ಟು ಈಗ ನಿಮ್ಮ ಚರ್ಚೆ ನಾನು ಸ್ವಾಗತಿಸ್ತೇನೆ. ಯಾಕೆ ಸಂವಿಧಾನ ಬದ್ಧವಾಗಿರುವಾಗ ವಿಚಾರ ಬಂತು, ಅವೆಲ್ಲ ಕೂಡ ತಮ್ಮ ತಮ್ಮ ಸಲಹೆ ಅಂತ ಅವತ್ತು ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಬಹುಶಃ ಇದರ ಒಂದು ಅರ್ಥ, ಒಂದು ಸಂಯುಕ್ತ ಒಂದು ಅರ್ಥ ಬರೋ ರೀತಿಯಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಇವತ್ತನ್ನು ನಾನು ಹೇಳಿದ್ದೆ ಅಂತ ಅವ್ರು ರಿಪೀಟ್ ಮಾಡಿದ್ದೀರಿ. ಅಲ್ಲ, ಬಹುಶಃ ಅದು ಇದೇ ರೀತಿ ಆಗ್ಬೇಕಂದಿದ್ದ ಖಂಡಿತವಾಗಿಯೂ ಮುಂದಿನ ಬರುವಾಗ ಅದೇ ರೀತಿ ಮಾಡಿಕೊಂಡು ಹೋಗುವ. ಅದಕ್ಕಾಗಿ ನಾಳೆ ಇದಕ್ಕೆ ಅವಕಾಶ ಕೊಡಿ. ನೋಡಿ, ಮೂಲ ಸಂವಿಧಾನ ಪೀಠಿಕೆ ಏನಿದೆ ಅದರಲ್ಲಿ ಒಂದು ಅಕ್ಷರನು ಬದಲಾವಣೆ ಆಗದ ರೀತಿಯಲ್ಲಿ ನೀವು ಹೇಳಬೇಕು, ಬೋಧನೆ ಮಾಡಬೇಕು. ಅದರಂತೆ ನೀವು ಏನು ಬೋಧನೆ ಮಾಡ್ತೀರಿ ಅದನ್ನು ನಾವು ಅನುಸರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋ ಕೆಲಸ ಆಗ್ಬೇಕು. ನನಗೆಲ್ಲ ಸಂತೋಷ. ಬಾಬಾ ಸಾಹೇಬ್ ಅಂಬೇಡ್ಕರ್